ಕರ್ಮ ಸಣ್ಣದು, ಫಲ ದೊಡ್ಡದು. ಯಾವಾಗಲೂ ಕರ್ಮದಷ್ಟೇ ಫಲ ಅಂದರೆ ಭ್ರಮೆ ಅದು, ಹಾಗಲ್ಲ. ಯಾವುದೇ ಕರ್ಮ ಅದು ಚಿಕ್ಕದಾದರೂ ಫಲ ಕೊಡುವಾಗ ಚಿಕ್ಕದಾಗಿರೋದಿಲ್ಲ ಅದು. ಅಷ್ಟಕ್ಕಷ್ಟೇ, ಎರಡಕ್ಕೆರಡು ಅಂತ ಲೆಕ್ಕ ಅಲ್ಲ ಅದು, ಎರಡಕ್ಕೆರಡಲ್ಲ ಅದು. ಅದಕ್ಕೆ ಯಮ ಹೇಳಿದ್ದೇನೆಂದರೆ, ಯಮ ದಾನದ ಉದಾಹರಣೆಯನ್ನು ಕೊಡ್ತಾನೆ. ಚಿಕ್ಕ ದಾನವನ್ನು ಮಾಡಿದರೆ ಕೂಡ ದೊಡ್ಡ ಪುಣ್ಯ ಬರೋದಿಲ್ವಾ? ಉದಾಹರಣೆಗೆ, ವಾರಿದಹ ತೃಪ್ತಿ ಮಾಪ್ನೋತಿ, ನೀರು ಕೊಟ್ಟವನು. ನೀರು ಅಂದರೆ ಈಗ ನೀರಿಗೂ ಬೆಲೆ ಬರುವ ಕಾಲ ಬಂತೀಗ. ಮೊದಲೊಂದು ಕಾಲದಲ್ಲಿ ನೀರಿಗೆ ಕ್ರಯ ಬೆಲೆ ಅಂತಲೇ ಇರಲೇ ಇಲ್ಲ, ಈಗಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಇಲ್ಲ ಅದು. ಬರೇ ನೀರು ಕೊಟ್ಟವನಿಗೆ ಫಲ ತೃಪ್ತಿ. ನಮ್ಮ ಜೀವನದಲ್ಲಿ ತೃಪ್ತಿಗಳನ್ನು ಅನುಭವಿಸ್ತೇವಲ್ಲ ನಾವು, ನೀರು ಕೊಟ್ಟಿದ್ರಿಂದ ಬಂದಿರ್ಬೋದು ಅದು ಅಂತ. ಹಾಗೆ ತೃಪ್ತಿ ಬೇಕು ಅಂತಿರುವವರು ನೀರು ಕೊಡಿ. ಹಿಂದೆಲ್ಲ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡಿಸಿ, ಪ್ರಪ ಅಂತ ಸಂಸ್ಕೃತದಲ್ಲಿ ಹೆಸರು, ಅದಕ್ಕೆ ದಾರಿ ಹೋಗಕರಿಗೆ ನೀರು ಕುಡಿಯೋ ವ್ಯವಸ್ಥೆ, ಜಾನುವಾರುಗಳಿಗೆ ನೀರು ಕುಡಿಯೋ ವ್ಯವಸ್ಥೆ. ಬರೀ ನೀರು, ಚಿನ್ನ ಅಲ್ಲ, ರನ್ನ ಅಲ್ಲ, ಭೂಮಿದಾನ ಅಲ್ಲ, ಗೋದಾನ ಅಲ್ಲ, ಬರೇ ನೀರು ಅಂತ. ವಾರಿದಹ ತೃಪ್ತಿ ಮಾಪ್ನೋತಿ, ಈ ಲೋಕದಲ್ಲೇ ಫಲ ಬರುತ್ತೆ ಅದಕ್ಕೆ, ತೃಪ್ತಿ ಅದರ ಫಲ. ವಾಸೋದಹ ಚಂದ್ರ ಸಾಲೋಕ್ಯಂ, ವಸ್ತ್ರವನ್ನು ಕೊಟ್ಟವನು ಚಂದ್ರನ ಸಾಲೋಕ್ಯವನ್ನು ಪಡಿತಾನೆ, ಚಂದ್ರಲೋಕದಲ್ಲಿ ವಾಸ ಮಾಡ್ತಾನೆ. ಇನ್ನು ಕುದುರೆ ಕೊಟ್ಟವನು, ಸ್ವಲ್ಪ ದೊಡ್ಡದಾಯ್ತು ಅದು, ಅಶ್ವಿನಿ ದೇವತೆಗಳ ಸಾಯುಜ್ಯವನ್ನು ಹೊಂತಾನೆ. ಧಾನ್ಯಗಳನ್ನು ಕೊಟ್ಟವನು, ಅಕ್ಕಿಯೋ ಗೋಧಿಯೋ ಇಂಥದನ್ನು ಕೊಟ್ಟವನಿಗೆ ಶಾಶ್ವತ ಸೌಖ್ಯ, ಸ್ಥಿರವಾದ ಸೌಖ್ಯ. ಧಾನ್ಯದ ಶಾಶ್ವತಂ ಸೌಖ್ಯಂ, ಸ್ಥಿರ ಸುಖ ಬೇಕಾದರೆ ಧಾನ್ಯಗಳನ್ನು ದಾನ ಮಾಡಿ. ಚಿನ್ನ ಅಲ್ಲ ಅದೇನು, ಅಥವಾ ದೊಡ್ಡ ದುಡ್ಡಲ್ಲ ಅದು, ಚಿಕ್ಕದು, ಬಡವರು ಕೂಡ ಮಾಡ್ಬೋದು ಧಾನ್ಯಗಳ ದಾನವನ್ನು. ಬ್ರಹ್ಮದು ಬ್ರಹ್ಮಸಾಷ್ಟಿತ, ಬ್ರಹ್ಮದಹ ಅಂದರೆ ವೇದವನ್ನು ದಾನ ಮಾಡುವನು, ವೇದವನ್ನು ಹೇಳ್ಕೊಡುವನು ಅಂಥವನಿಗೆ ಬ್ರಹ್ಮಲೋಕ. ಇಲ್ಲಿ ಚಿಕ್ಕ ಪ್ರಯತ್ನ ಅದು, ಈ ಲೋಕದಲ್ಲಿ ಕಲಿತದ್ದನ್ನು ಹೇಳ್ಕೊಡುವಂಥದ್ದು ಅಂತ. ಆದರೆ ಫಲ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಬ್ರಹ್ಮಸಾಷ್ಟಿತ, ಸರಿಯಾಗಿ ಆದರೆ ಆ ಕ್ರಿಯೆ ಬ್ರಹ್ಮೈಕ್ಯದವರಿಗೂ ಕರ್ಕೊಂಡು ಹೋಗ್ಬೋದು ಅಂತ, ಬ್ರಹ್ಮ ಸಾಕ್ಷಾತ್ಕಾರದವರಿಗೂ ಕರ್ಕೊಂಡು ಹೋಗ್ಬೋದು ಅಂತ. ಪುಟ್ಟ ಪುಟ್ಟ ಕರ್ಮಗಳಿಗೆ ದೊಡ್ಡ ದೊಡ್ಡ ಫಲಗಳಿದೆ ಅಂತ ಕೃಷ್ಣನ ಮಾತು ಗೀತೆಯಲ್ಲಿ. ಸ್ವಲ್ಪವಾದರೂ ಕೂಡ ಅಂತ ಧರ್ಮವನ್ನು ಆಚರಿಸಿದರೆ ದೊಡ್ಡ ಭಯದಿಂದ ನಮ್ಮನ್ನು ಕಾಪಾಡಿತ್ತು, ದೊಡ್ಡ ಕಷ್ಟದಿಂದ ನಮ್ಮನ್ನು ಕಾಪಾಡಿತ್ತು. ಸದ್ಯ ಇದೆ ಅದು, ಗುರುಚರಿತ್ರೆಗಳು ಕೇಳ್ತೇವಲ್ವಾ, ಕುರುಡಿ ಮುದುಕಿ ಒಬ್ಬಳವಳಿಗೆ ಏನೇನೋ ಅನಾರೋಗ್ಯಗಳು ಇದ್ವು ಅವಳಿಗೆ. ಅವಳು ಭಿಕ್ಷೆ ಬಿಡ್ತಾ ಇದ್ದಾಗ ಯಾರು ಅವಳು ಅವಳ ಭಿಕ್ಷದ ಬಟ್ಟಲಿಗೆ ಬಿಲ್ಲು ಪತ್ರ ಹಾಕಿಬಿಡ್ತಾರೆ ಭಿಕ್ಷೆ ಹಾಕೋದ್ರ ಬದಲಿಗೆ. ಅವಳು ತೆಗೆದು ಒಗಿತಾಳೆ ಅದನ್ನು, ಈಗ ನೋಡಿದ್ಲು ತಿನ್ನೋಕೆ ಬರುವಂಥದ್ದಲ್ಲ ಏನು, ದುಡ್ಡು ಅಲ್ಲ ಅಂತ ಗೊತ್ತಾಯಿತು, ತೆಗೆದು ಒಗಿತಾಳೆ ಅದನ್ನು. ಹಾಗೆ ಒಗೆದಿದ್ದು ಶಿವಲಿಂಗದ ಮೇಲೆ ಬಿತ್ತು, ಅಷ್ಟು ಮಾತ್ರಕ್ಕೆ ಅವಳಿಗೆ ಮುಕ್ತಿ ಪ್ರಾಪ್ತ ಆಯಿತು, ಅಷ್ಟು ಮಾತ್ರಕ್ಕೆ ಅವಳಿಗೆ ಶಿವನ ಕಾರುಣ್ಯ ಪ್ರಾಪ್ತ ಆಯಿತು. ಇನ್ನು ಬುದ್ಧಿಪೂರ್ವಕವಾಗಿ ನಾವೇನಾದರೂ ಬಿಲ್ವಾರ್ಚನೆ ಮಾಡಿದ್ರೆ ಏನಾಗ್ಬೋದು, ಎಂಥ ಫಲ ಬರ್ಬೋದು ಅದಕ್ಕೆ.